ಶಾಸಕ ಮುನಿರತ್ನ ಅವರ ಮನೆಯ ಮುಂದೆ ಖಾಕಿಯ ಭದ್ರತೆ ಮುಂದುವರಿತಾ ಇದೆ. ವಯಾಲಿಕಾವಾಲ್ ಬಳಿ ಇರುವಂತಹ ಮುನಿರತ್ನ ಮನೆಯ ಸುತ್ತಲೂ ಖಾಕಿ ಬಿಗಿ ಭದ್ರತೆಯನ್ನು ಒದಗಿಸಿದೆ. ಯಾಕಂದರೆ ಜಾತೀಯವಾಗಿ ನಿಂದಿಸಿರುವಂತಹ ಒಂದು ಆಡಿಯೋ ವೈರಲ್ ಆಗಿತ್ತು. ಇದಾದ ಬಳಿಕ ಈಗ ಮುನಿರತ್ನ ಅವರ ಮನೆಯ ಸುತ್ತಲೂ ಭದ್ರತೆ ಒದಗಿಸಲಾಗಿದೆ. ಯಾಕಂದರೆ ಹೋರಾಟಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಮುನಿರತ್ನ ಅವರ ಮನೆಯ ಸುತ್ತ ಭದ್ರತೆ ಒದಗಿಸುವಂತಹ ಕೆಲಸ ಮಾಡಿದ್ದಾರೆ. ಮನೆಯ ಎರಡೂ ಬದಿಗೂ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆಗಳನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಶಾಸಕನ ಮನೆ ಬಳಿ ಫ್ಯಾನ್ಸ್ಗಳು, ಅವರ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಜಮಾಯಿಸುವಂತಹ ಸಾಧ್ಯತೆ ಇದೆ. ಕೆಲವು ಸಂಘಟನೆಗಳು ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಎಲ್ಲರೂ ಮುಖಾಮುಖಿಯಾಗುವಂತಹ ಒಂದು ಹಿನ್ನೆಲೆ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಭದ್ರತೆಯನ್ನು ಒದಗಿಸುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ವಯಾಲಿಕಾವಾಲ್ ಮನೆ ಬಳಿಯಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನು ಕಲ್ಪಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಅದನ್ನು ನೋಡ್ತಾ ಇದ್ದೀರಿ. ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ. ಯಾರೊಬ್ಬರನ್ನು ಕೂಡ ಅತ್ತ ಸುಳಿಯೋದಕ್ಕೆ ಬಿಡ್ತಾ ಇಲ್ಲ. ಇನ್ನು ಯಾರೊಬ್ಬರು ಹೋದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಪಡೆದುಕೊಂಡಾದ ಬಳಿಕ ಅವರನ್ನ ಅಲ್ಲಿಂದ ಮುಂದೆ ಹೋಗೋದಕ್ಕೆ ಅಂತ ಅನುವು ಮಾಡಿಕೊಡ್ತಾ ಇದ್ದಾರೆ. ಆ ರಸ್ತೆಗಳನ್ನು, ಅಂದರೆ ಮನೆಯ ಅಕ್ಕಪಕ್ಕದಲ್ಲಿ ಇರುವಂತಹ ರಸ್ತೆಗಳನ್ನು ಕ್ಲೋಸ್ ಮಾಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಈಗಾಗಲೇ ಅನೇಕ ಸಂಘಟನೆಗಳು ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾವೆ. ಹೀಗಾಗಿ ಮುನಿರತ್ನ ಅವರ ಭದ್ರತೆ, ಅವರ ಮನೆಯ ಒಂದು ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಮುನಿರತ್ನ ಅವರು ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಒಂದು ಸಬೂಬು ಹೇಳಿದರು, ಇಲ್ಲ ನನಗೂ ಈ ಆಡಿಯೋಗೂ ಸಂಬಂಧ ಇಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಅಂತ. ಈಗ ತನಿಖೆ ಆಗುವಂತಹ ಸಂದರ್ಭದಲ್ಲಿ ಅವರ ಆಡಿಯೋ ಸ್ಯಾಂಪಲ್ಗಳನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿಕೊಳ್ತಾರೆ. ಮುಂದಿನ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ಸಂತೋಷ್, ಈಗಾಗಲೇ ಏನು ಪ್ರಕರಣ ಸಂಬಂಧಪಟ್ಟ ಹಾಗೆ ಮುನಿರತ್ನ ಮರುಬಂಧನ ಮಾಡಿರುವಂತದ್ದು, ಅಂದ್ರೆ ಏನು ಜಾತಿ ನಿಂದನೆ ಅಡಿಯಲ್ಲಿ ಪ್ರಮುಖವಾಗಿ ಇಡೀ ಪ್ರಕರಣ ತಿರುವನ್ನು ಪಡ್ಕೊಳ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈತ ದಲಿತ ನಿಂದಕ ಮತ್ತು ಹೆಣ್ಣು ಮಕ್ಕಳಿಗೂ ಕೂಡ ನಿಂದನೆಯನ್ನು ಮಾಡಿರುವಂತದ್ದು, ಮತ್ತು ಜಾತಿ ಜಾತಿಗಳ ನಡುವೆ ಒಂದು ವೈಮನಸ್ಸನ್ನು ಹುಟ್ಟಾಕೋ ರೀತಿಯಲ್ಲಿ ಈ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತದ್ದು, ಅವರು ದೂರನ್ನು ಕೊಟ್ಟಿರುವಂತದ್ದು, ಈ ದೂರಿನ ಹಿನ್ನೆಲೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಇದೇ ಕಾರಣಕ್ಕಾಗಿ ಮುನಿರತ್ನ ಅವರ ಮನೆ ಮುಂದೆ ಯಾವುದೇ ಕ್ಷಣದಲ್ಲಿ ಯಾವುದೇ ಸಂಘಟನೆಗಳು ಬಂದು ಒಂದು ಮುತ್ತಿಗೆ ಹಾಕುವಂತ ಸಾಧ್ಯತೆ ಇರ್ಬೋದು. ಒಂದು ಕಡೆ ಈ ಕಡೆ ದಲಿತ ಸಂಘಟನೆಗಳಿವೆ, ಇನ್ನೊಂದು ಕಡೆ ಒಕ್ಕಲಿಗ ಸಂಘಟನೆಗಳಿವೆ. ಸೊ ಒಕ್ಕಲಿಗರ ಮನೆ ಹೆಣ್ಣು ಮಕ್ಕಳಿಗೂ ಕೂಡ ಈತ ನಿಂದನೆಯನ್ನು ಮಾಡಿರುವಂತದ್ದು, ಮತ್ತೊಂದು ಕಡೆ ದಲಿತ ಸಮುದಾಯಕ್ಕೂ ಕೂಡ ಈತ ಬಾಯಿಗೆ ಬಂದಾಗ ನಿಂದನೆಯನ್ನು ಮಾಡಿರುವಂತದ್ದು, ಜಾತಿ ನಿಂದನೆ ಮಾಡಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಎರಡು ಸಂಘಟನೆಗಳು, ಎರಡು ಸಮುದಾಯದ ಸಂಘಟನೆಗಳು ಯಾವಾಗ ಬೇಕಾದ್ರೂ ಮುನಿರತ್ನ ಅವರ ವಿರುದ್ಧ ಅವರ ಮನೆಯ ಬಗ್ಗೆ ಬಂದು ಪ್ರತಿಭಟನೆಯನ್ನು ಮಾಡಬಹುದು, ದಾಳಿಯನ್ನು ಮಾಡಬಹುದು ಅನ್ನೋದು ಕೂಡ ಇರುವಂತದ್ದು. ಇದೇ ಕಾರಣಕ್ಕಾಗಿ ಪೊಲೀಸರು ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಮುನಿರತ್ನ ಅವರು ಬೈದಿರುವಂತಹ ರೀತಿ ಏನಿದೆ, ಸೊ ಅದಕ್ಕೆ ಇಡೀ ಸಮುದಾಯವೇ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಮುನಿರತ್ನ ಅವರು ಎಲ್ಲೂ ಕೂಡ ಇದು ನನ್ನ ಆಡಿಯವೇ ಅಲ್ಲ, ಯಾರೋ ಇದನ್ನ ಮಾರ್ಫಿಂಗ್ ಮಾಡಿರುವಂತದ್ದು, ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಬೈದಿಲ್ಲ, ಇದು ಸುಳ್ಳು, ನನ್ನ ಮೇಲೆ ಷಡ್ಯಂತರವನ್ನು ಮಾಡಲಾಗ್ತದೆ, ರಾಜಕೀಯ ಪಿತೂರಿಯನ್ನು ಕೂಡ ಮಾಡಲಾಗ್ತದೆ, ಹಿಂದೆ ನಾನು ಏನು ಗಣರಾಜ್ಯ ವಿಲೇವಾರಿ ಮಾಡ್ತಾ ಇರುವಂತಹ ಕಾಂಟ್ರಾಕ್ಟ್ಗಳು ಏನಿದ್ರೆ ಸರಿಯಾದ ರೀತಿ ಮಾಡ್ತಿಲ್ಲ, ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಬೇಕು, ಮತ್ತೆ ಸುಮಾರು 15 ಲಕ್ಷದ ಹಣ ದುರುಪಯೋಗದ ಬಗ್ಗೆ ಕೂಡ ನಾನು ಪತ್ರಗಳನ್ನು ಬರೆದಿದ್ದೆ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದೆ. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ನನ್ನನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ದೂರುಗಳನ್ನು ಕೊಡಿಸಲಾಗಿದೆ. ಸೊ ನಾನು ಯಾವುದೇ ತನಿಖೆ ಕೂಡ ಸಿದ್ಧವಾಗಿದ್ದೆ, ಮತ್ತು ನನ್ನ ಕಾನೂನು ಮೇಲೆ ಗೌರವ ಇಟ್ಕೊಂಡಿರುವಂತವನು, ಸೊ ಕಾನೂನು ಹೋರಾಟವನ್ನು ಕೂಡ ನಡೆಸ್ತೀನಿ ಇದ್ರು ಕೂಡ ಈಗಾಗ್ಲೇ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಆದ್ರೆ ಇತ್ತ ಪೊಲೀಸರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಅವರು ನಿನ್ನೆ ಮುಳುವಾಗ್ಲು ಬಳಿ ಇರುವಂತ ನಂಗಲಿ ಬಳಿ ಬಂಧನ ಮಾಡಿ ಕರ್ಕೊಂಡ್ಬಂದ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರನ್ನು ಕೂಡ ಪಡಿಸಿದ್ರು, 2 ದಿನ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ದಾರೆ, ಪಡ್ಕೊಂಡು ವಿಚಾರಣೆ ನಡೆಸ್ತಾರೆ. ವಿಚಾರಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಸೊ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲುವರಾಜ್ ಇರ್ಬೋದು, ವೇಲು ನಾಯಕ್ ಇರ್ಬೋದು, ಇವ್ರ ನಡುವಿನ ಸಂಬಂಧಗಳಿರ್ಬೋದು, ಇವ್ರಿಗೆ ಯಾವ್ಯಾವ ಪರಿಚಯ ಆಗಿದ್ರು, ಯಾವ ಕಾರಣಕ್ಕಾಗಿ ಇವ್ರನ್ನ ಭೇಟಿಯನ್ನ ಮಾಡಿದ್ರೆ ನಿನ್ನ ಎಲ್ಲಾ ಮಾಹಿತಿಯನ್ನ ಕೂಡ ಕಲೆ ಹಾಕೊಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಈಗ ಇರುವಂತಹ ಆಡಿಯೋ ಮತ್ತು ವಿಡಿಯೋನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ಒಂದಿಷ್ಟು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರುವಂತದ್ದು, ಆದ್ರೆ ಅದ್ಯಾವುದು ಕೂಡ ನಂದಲ್ಲ ಅಂತ ಹೇಳಿ ಮುನಿರತ್ನ ಅವರು ಎಲ್ಲವನ್ನು ಕೂಡ ತಳ್ಳೆ ಹಾಕಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಒಂದು ಆಡಿಯೋ ಸ್ಯಾಂಪಲ್ ಅನ್ನು ಕೂಡ ಪಡ್ಕೊಳ್ಳಿಕ್ಕೆ ತನಿಖಾಧಿಕಾರಿಗಳು ಚಿಂತನೆ ನಡೆಸಿರುವಂತದ್ದು, ಹಿರಿಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ಮಾಡಿ ಎಫ್ ಎಸ್ ಎಲ್ ಅಧಿಕಾರಿಗಳನ್ನ
ಸಿಬ್ಬಂದಿ ತಂಡವನ್ನು ಕರೆಸಿಕೊಂಡು ಒಂದು ಸ್ಯಾಂಪಲ್ ಅನ್ನು ತೆಗೆದುಕೊಳ್ಳಲಾಗುತ್ತೆ. ಸ್ಯಾಂಪಲ್ ನ ವರದಿ ಬರಬೇಕಾಗುತ್ತೆ, ಅಂದ್ರೆ ಆಡಿಯೋದಲ್ಲಿರುವಂತದ್ದು ಮತ್ತೆ ಇವರು ಮಾತನಾಡಿರುವಂತಹ ವಾಯ್ಸ್ ಸ್ಯಾಂಪಲ್ ನ ವರದಿಯನ್ನು ಆಧಾರವಾಗಿಟ್ಕೊಂಡು ಮುಂದಿನ ದಿನಗಳಲ್ಲಿ ತನಿಖೆ ಮುಂದುವರಿಯುವಂತದ್ದು. ಸಂತೋಷ್, ಧನ್ಯವಾದಗಳು. ಸಂತೋಷ್ ಪಟೇಲ್.